नमः शिवाय। ॐ नमः शिवाय। ॐ नमः शिवाय। ॐ नमः शिवाय। ॐ नमः शिवाय। ಮೊದಲಿಗೆ ನನ್ನ ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠರು, ಲೀಲಾ ಅವಧೂತ ಮೂರ್ತಿಗಳು, ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಮಠ ಪಾಲಭಾವಿ ಪರಮ ಪೂಜ್ಯರನ್ನು ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಪಾಲಭಾವಿ ಗ್ರಾಮದ ಆಧ್ಯಾತ್ಮರತ್ನ ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಶಂಕರಯ್ಯ ಮಹಾಸ್ವಾಮಿಗಳು ಪಾಲಭಾವಿ ಪರಮ ಪೂಜ್ಯರನ್ನು ಕೂಡ ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನಮ್ಮ ಈ ಕಥೆಯ ಕಥಾನಾಯಕರು ಆರುಣ ಸಾಮ್ರಾಜ್ಯದ ಅಧಿಪತಿ ಶ್ರೀಮನ್ ಜಗದ್ಗುರು ವೇದಾಂತ ಕೇಸರಿ ಶ್ರೀಮನ್ ಜಗದ್ಗುರು ಶ್ರೀ ಸಿದ್ಧಾರೂಢ ಅಪ್ಪನವರನ್ನು ಕೂಡ ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಮೌನಯೋಗಿ ಗುರುನಾಥರುಡ ಅಪ್ಪಾಜಿಯವರನ್ನು ಕೂಡ ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ. ಸಜ್ಜನ ಸ್ನೇಹಿತರೆ, ಇವತ್ತಿನ ಕಥೆ ಬಹಳ ಸುಂದರವಾದಂಥ ಕತೆ. ಸಿದ್ಧಾರೂಢ ಅಪ್ಪನವರು ಸಂಚಾರ ಮಾಡ್ತಾ 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 ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ. ಶ್ರೀ ವಿಶ್ವನಾಥನ ದರ್ಶನವನ್ನು ಪಡೆಯೋಕ್ಕೆ ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ. ಸ್ನೇಹಿತರೆ, ಕಾಶಿ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಸಿದ್ಧಾರೂಢಪ್ಪನವರು ಒಂದು 3 ದಿನ ಆದರೂ ಕೂಡ ಅವರಿಗೆ ಊಟ ಸಿಕ್ಕಿರೋದಿಲ್ಲ, ಹೊಟ್ಟೆ ತುಂಬ ಹಸಿದಿರ್ತದೆ ಸಿದ್ಧಾರೂಢಪ್ಪನವ್ರದು. ಒಂದಿನ ಕಾಶಿಯಲ್ಲಿ ಬ್ರಾಹ್ಮಣರ ಒಂದು ಬ್ರಾಹ್ಮಣರೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದರು, ಬ್ರಾಹ್ಮಣರೆಲ್ಲ ಕೂತು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ರು. ಸಿದ್ಧಾರೂಢಪ್ಪನವರು ಅಲ್ಲಿ ಹೋದ್ರೆ ನನಗೂ ಏನಾದರೂ ಪ್ರಸಾದ ಕೊಡ್ತಾರೇನು ಅಂತಂದು ಹೋಗಿಬಿಟ್ಟು ಆ ಬ್ರಾಹ್ಮಣರ ಪಂಕ್ತಿಯಲ್ಲಿ ಹೋಗಿ ಕುಂತು ಬಿಡ್ತಾರ. ಸಿದ್ಧಾರೂಢಪ್ಪನವರು 3 ದಿನ ಆಗಿತ್ತು, ಅಪ್ಪಾರು ಊಟ ಮಾಡಿರೋದಿಲ್ಲ, ಹೊಟ್ಟೆ ತುಂಬ ಹಸಿದಿರ್ತದೆ. ಹೋಗಿ ಆ ಬ್ರಾಹ್ಮಣರ ಪಂಕ್ತಿಯಲ್ಲಿ ಕುಂತು ಬಿಡ್ತಾರೆ ಸಿದ್ಧಾರೂಢಪ್ಪನವರು. ಆಗ ಅಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಬಂದು ಸಿದ್ಧಾರೂಢಪ್ಪನವರನ್ನ ಎಬ್ಬಿಸ್ತಾನ. ಏ ಹೇಳು ಶೋದ್ರ, ನೀನು ಬ್ರಾಹ್ಮಣರ ಪಂಕ್ತಿಯಲ್ಲಿ ಕುಂತದೇನ? ಅಲ್ಲಿ ಹೋಗಿ ಕುಂಡ್ರೋಗ ಅಂತಂದ ದೂರ ಜಾಗ ತೋರಿಸ್ತಾನೆ ಸಿದ್ಧಾರೂಢಪ್ಪನು. ಅಲ್ಲಿ ಹೋಗಿ ಕುಂಡ್ರೋಗ ದೂರ, ಅಲ್ಲಿ ನಿಮ್ಗೆ ಎಳಿ ಹಾಕ್ತೀವಿ ಊಟ ಮಾಡಿ ಹೋಗಿ ಅಂತಂದು ಸಿದ್ಧಾರೂಢಪ್ಪನವ್ರು ದೂರ ಜಾಗ ತೋರಿಸ್ತಾನೆ. ಅದೆಂತ ಜಾಗ ಗೊತ್ತದ್ನೆ? ಅದೆಂತ ಜಾಗ ಗೊತ್ತಾ ಸ್ನೇಹಿತರೆ? ಚಪ್ಪಲಿ ಬಿಡುವಂಥ ಜಾಗದಲ್ಲಿ ಸಿದ್ಧಾರೂಢಪ್ಪನವ್ರನ್ನ ಕುಣಿಸ್ತಾನೆ ಬ್ರಾಹ್ಮಣ. ಅವಾಗ ಸಿದ್ಧಾರೂಢಪ್ಪನವ್ರು ಅನ್ಕೋತಾರೆ ಮನಸ್ಸಲ್ಲಿ, ಮ್ಯಾಲೆ ಕೂತ್ರೂ ಬಾಯಿಗೆ ತುತ್ತು ಒಯ್ಬೇಕು, ಕೆಳಗಡೆ ಕೂತ್ರೂ ಬಾಯಿಗೆ ತುತ್ತು ಒಯ್ಬೇಕು, ಮ್ಯಾಲ್ ಕುಂತಾವೇನೋ ಬೇರೆ ಕಡೆ ಒಯ್ಯಂಗಿಲ್ಲ, ತಳಗಡೆ ಕುಂತಾವೇನೋ ಬೇರೆ ಕಡೆ ಒಯ್ಯಂಗಿಲ್ಲ, ಎಲ್ಲಾದರೂ ಆ ಭಗವಂತನ ಪ್ರಸಾದ ಸ್ವೀಕಾರ ಮಾಡೋಣ ಅಂದ್ಬಿಟ್ಟು ಸಿದ್ಧಾರೂಢಪ್ಪನವರು ಚಪ್ಪಲಿ ಬಿಡುವಂಥ ಜಾಗದಲ್ಲಿ ಕುಂತು ಪ್ರಸಾದವನ್ನು ಸೇವನೆ ಮಾಡ್ತಾರೆ. ಸೇವನೆ ಮಾಡಬೇಕಾದ್ರೆ ಎಲ್ಲರೂ ಪ್ರಸಾದ ಆಗುತ್ತೆ, ಎಲ್ಲ ಬ್ರಾಹ್ಮಣರು ಎಲಿಯನ್ನು ಬಿಟ್ಟು ಹೋಗಿಬಿಡ್ತಾರೆ. ಹಾಗೆ ಸಿದ್ಧಾರೂಢಪ್ಪನವರು ಕೂಡ ಅದೇ ರೀತಿ ಮಾಡ್ತಾರೆ, ಎಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಅವಾಗ ಆ ವೃದ್ಧ ಬ್ರಾಹ್ಮಣ ಏನಿದ್ಲ, ಏ ಮಾತು ನಿಲ್ಲಿಸ್ತಾರೆ ಸಿದ್ಧಾರೂಢಪ್ಪನವರು, ಏ ನಿಲ್ಲು ನೀನು ಅಂತ, ಎಲ್ಲರೂ ಎಲಿ ಬಿಟ್ಟು ಅಂತಾರಂತಂದು ನೀನು ಬಿಟ್ಟು ಹೋಕ್ಕೇನ, ತೋ ಎಲ್ಲಿ ತೆಗೆದಾಡು, ಏನು ನಿಮ್ಮ ಅಪ್ಪ ಬಂದು ತೆಗಿತಾನ ಅಂತಂದು ಸಿದ್ಧಾರೂಢಪ್ಪನವ್ರಿಗೆ ಪ್ರಶ್ನೆ ಮಾಡ್ತಾನೆ ಬ್ರಾಹ್ಮಣ. ಆಗ ಸಿದ್ಧಾರೂಢಪ್ಪನವರು ಹೇಳ್ತಾರೆ, ಭಾಳ ಸುಂದರವಾಗಿ ಉತ್ತರ ಕೊಡ್ತಾರೆ, ಎಲ್ಲಿ ತೆಗಿ ಅಂದ್ರೆ ತೆಗಿತಿದ್ನಿಯಪ್ಪ, ನಿಮ್ಮ ಅಪ್ಪ ಬಂದು ತೆಗಿತಾನಂತಂದ್ಲ್ಯ, ನಾನು ಯಾರ ನಾಮಸ್ಮರಣೆ, ಯಾರ ಅಪ್ಪನ ನಾಮಸ್ಮರಣೆ, ನಾ ಯಾರ ಅಪ್ಪನ ನಾಮಸ್ಮರಣೆ ಮಾಡಕತ್ತಲ್ಲ, ಆ ಅಪ್ಪ ಬಂದು ತೆಗಿತಾನ, ಆ ಅಪ್ಪನ ಕೈಲಿ ತೆಗಸು ಅಂತಂದ್ಬಿಟ್ಟು ಸಿದ್ಧಾರೂಢಪ್ಪನವರು ಪ್ರಶ್ನೆ ಮಾಡ್ತಾರೆ. ನನಗೆ ಇದ್ರ ಉತ್ತರ ಕೊಡ್ತೀಯ ಅಂತಂದು ಬ್ರಾಹ್ಮಣರೆಲ್ಲರೂ ಕೂಡಿ ಸಿದ್ಧಾರೂಢಪ್ಪನವ್ರನ್ನ ಒಡ್ಲಿಕ್ಕೆ ನೋಡ್ತಾರ. ಆಗ ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಓಡ್ತಾ 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 ಬ್ರಾಹ್ಮಣರ ಹತ್ರ ಬರ್ತಾನೆ. ನಿಲ್ಲಪ್ಪ ನಿಲ್ಲಪ್ಪ, ಬಡಿಬೇಡ್ರಿ ನಿಲ್ರಿ, ನನ್ನ ಮಗ ಅದಾನವ, ಆ ಹುಚ್ಚು ಮಗ ಅದಾನವ, ಅವನೆಲ್ಲಿ ನಾ ತೆಗಿತೀನಿ ಅಂತಂದ್ಬಿಟ್ಟು ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಬಂದಿರ್ತಾನೆ, ಬ್ರಾಹ್ಮಣರಿಗೆ ಗೊತ್ತಾಗೋದಿಲ್ಲ. ಬಂದ್ಬಿಟ್ಟು ಎಲ್ಲಿ ತೆಗಿತಾರ, ಎಲ್ಲಿ ತೆಗೆದು ಆ ಕಾಶಿ ವಿಶ್ವನಾಥ ಒಂದು ವೃದ್ಧನ ವೇಷದಲ್ಲಿ ಬಂದಿರ್ತಾರ, ಎಲ್ಲಿ ತೆಗಿತಾರ ಕಾಶಿ ವಿಶ್ವನಾಥ? ಹೇಳ್ತಾನ, ಏ ಒಳಗಡೆ ಏನು ಮಾಡ್ತಾ ಇದೀಯಾ, ನನ್ನ ಮಗ ಊಟ ಮಾಡ್ಯಾನ, ಕೈ ತುಳಿಯಾಕ ನೀರು ತಗೊಂಬಾ ಅಂತಂದ್ಬಿಟ್ಟು ಸಾಕ್ಷಾತ್ ಅನ್ನಪೂರ್ಣೇಶ್ವರನೇ ಕರೀತಾನ. ಆಗ ಅನ್ನಪೂರ್ಣೇಶ್ವರಿ ಗರ್ಭಗುಡಿಯಿಂದ ತಾಂಬರದ ಒಂದು ಬಿಂದಿಗೆಯಲ್ಲಿ ಪೀತಾಂಬರ ಸೀರೆಯನ್ನು ಉಟ್ಕೊಂಡು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಸಿದ್ಧಾರೂಢಪ್ಪನವ್ರ ಕೈ ತುಳಿಯಾಕ ನೀರು ತಗೊಂಡು ಬರ್ತಾಳ. ಕೈ ತೊಳಿತಾರ ಬ್ರಾಹ್ಮಣರೆಲ್ಲ,
ಈ ಒಂದು ದೃಶ್ಯವನ್ನು ನೋಡಿ ಎಲ್ಲಾ ಬ್ರಾಹ್ಮಣರು ಅಂತಂದು ಬಾಯ ತೆಗೆದು ಗಾಬರಿಯಿಂದ ನೋಡುತ್ತಾ ಇರ್ತಾರೆ. ಅವ್ರಿಗೆ ತಿಳಿಯೋದಿಲ್ಲ ಸಾಕ್ಷಾತ್ ದಿವ್ಯ ಚೈತನ್ಯವಾದಂತಹ ವಿಶ್ವನಾಥ ಬಂದು ಸಿದ್ಧಾರೂಢಪ್ಪನವ್ರು ಊಟ ಮಾಡಿರುವಂತಹ ಎಲಿ ತೆಗೆಯಾಕೈತಾನ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಬಂದು ಸಿದ್ಧಾರೂಢಪ್ಪನವ್ರು ಊಟ ಮಾಡಿರುವಂತಹ ಕೈ ತೊಳ್ಯಾಕೈತ. ಎಲ್ಲಾರು ನೋಡಿ ಗಾಬರಿ ಆಗ್ತಾರ. ಎಲ್ಲ ಎಲ್ಲಿ ತೆಗೆದು ಸಿದ್ಧಾರೂಢಪ್ಪನವ್ರದ್ದು ಎಲ್ಲಿ ತೆಗೆದು ಅನ್ನಪೂರ್ಣೇಶ್ವರಿ ತಾಯಿ ಸಿದ್ಧಾರೂಢಪ್ಪನವ್ರ ಕೈ ತೊಳೆದು ಬಾಯಿ ಒರೆಸಿ ಸಿದ್ಧಾರೂಢಪ್ಪನವರಿಗೆ ಕುಡಿಯಲು ನೀರು ಕೊಡ್ತಾರೆ. ಕೊಟ್ಟು ಆ ಕೆಳಗಡೆ ಬಿದ್ದಂತ ಏನ ಅನ್ನದ ಅಗಳಿದ್ದಲ್ಲ ಆ ಕಾಶಿ ವಿಶ್ವನಾಥ ಪರಮಾತ್ಮ ನಾಲ್ಕು ಅಗಲನ್ನ ತಾ ಸ್ವೀಕಾರ ಮಾಡ್ತಾನ, ನಹಿ ನಾಲ್ಕು ಅಗಳನ್ನ ಅನ್ನಪೂರ್ಣೇಶ್ವರಿಗೂ ಕೊಡ್ತಾನ. ಕೊಟ್ಟು ಹೇಳ್ತಾನ, ಇದು ಬ್ರಹ್ಮಜ್ಞಾನಿ ಪ್ರಸಾದ, ಇದು ಸಿಗುದು ಬಹಳ ದುರ್ಲಭ ಅದ, ಇವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ, ನೀ ಸ್ವೀಕಾರ ಮಾಡತ್ತಂದ್ಬಿಟ್ಟು ಸಿದ್ಧಾರೂಢಪ್ಪನವ್ರು ಏನು ಊಟ ಮಾಡಿದ ಅನ್ನದಗಳಿತ್ತಲ್ಲ ಸಾಕ್ಷಾತ್ ಕಾಶಿ ವಿಶ್ವನಾಥ ಸ್ವೀಕಾರ ಮಾಡ್ತಾನೆ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕೂಡ ಆ ಅನ್ನದಗಳನ್ನು ಸ್ವೀಕಾರ ಮಾಡ್ತಾರೆ. ಮಾಡಿ ಇಬ್ಬರೂ ಕೂಡ ಗರ್ಭಗುಡಿಯಲ್ಲಿ ಹೋಗಿ ಮಾಯವಾಗಿ ಬಿಡ್ತಾರೆ. ಇದೆಲ್ಲ ದೃಶ್ಯ ಆ ತಕ್ಷಣ ಅವರಿಗೆ ಅಚ್ಚರಿ ಆಗುತ್ತೆ, ಬ್ರಾಹ್ಮಣರಿಗೆ ಅವಾಗ ಲಕ್ಷ್ಯ ಬರುತ್ತೆ, ಏನಿದು ಏನಾಯ್ತು ಅಂತ ನೋಡ್ತಾ ಅಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ, ಹೇಳ್ತಾನೆ, ಏ ಹುಚ್ಚಪ್ಪ ಗೌಡ್ರ್ಯ, ಇವನು ಸಾಮಾನ್ಯವಾದ ಜ್ಞಾನಿಯಲ್ಲ, ಸಾಕ್ಷಾತ್ ಶಿವನ ಕಂದ ಶ್ರೀ ಸಿದ್ಧಾರೂಢಪ್ಪ ಅದಾನಿವ, ಸಾಕ್ಷಾತ್ ಶಿವನ ಕಂದದ ನೀವ, ಇವನ ಕೈ ತೊಳೆಯಕ್ಕೆ ಬಂದಿದ್ದು ಇವನ ಎಲ್ಲಿ ತೆಗೆಯಕ್ ಬಂದಿದ್ದು ಸಾಮಾನ್ಯವಾದಂತ ವ್ಯಕ್ತಿಯಲ್ಲ, ಸಾಕ್ಷಾತ್ ಕಾಶಿ ವಿಶ್ವನಾಥನೇ ತನ್ನ ಮಗ ಆದಂತ ಈತನ ಊಟ ಮಾಡಿರುವಂತ ಎಲ್ಲಿ ತೆಗೆಯಕ್ ಬಂದಾನ, ಇವನ ಕೈ ಬಾಯಿ ತೊಳೆದು ನೀರು ಕೊಟ್ಟಕ್ಕೆ ಬೇರೆ ಯಾರು ಸಾಮಾನ್ಯವಾದಂತ ಹೆಣ್ಮಗಳಲ್ಲ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಬಂದು ಈತನನ್ನ ಕೈ ತೊಳೆದು ನೀರು ಕೊಟ್ಟಾಳ, ಅದು ನಮಗ ನಿಮಗೆ ಗೊತ್ತಾಗ್ಲಿಲ್ಲ, ಇವ ಮಹಾಜ್ಞಾನಿ ಅದಾನ, ಜ್ಞಾನಿ ಆ ಶಿವನ ಕಂದಾನೇ ಈತ ಅದಾನ ಅಂತಂದ್ಬಿಟ್ಟು ಸಿದ್ಧಾರೂಢಪ್ಪನವ್ರಿಗೆ ತಪ್ಪಾಯ್ತಪ್ಪ ತಂದ್ಬಿಟ್ಟು ಎಲ್ಲಾ ಬ್ರಾಹ್ಮಣರು ಎಲ್ಲಾ ಬ್ರಾಹ್ಮಣ ಸಂಘ ಬ್ರಾಹ್ಮಣ ಗುಂಪದವರು ಸಿದ್ಧಾರೂಢಪ್ಪನವ್ರು ಪಾದಕ್ಕೆ ಬೀಳ್ತಾರ, ತಪ್ಪ ಕ್ಷಮೆ ಮಾಡ್ರಿ ಕ್ಷಮೆ ಮಾಡ್ರಿ ಅಂತ ಸಿದ್ಧಾರೂಢಪ್ಪನವ್ರು ನಗ್ತಾ ನಗ್ತಾ ಹೋಗ್ಬಿಡ್ತಾರೆ. ಯಾವ ಇದನ್ನು ಮಾಡ್ತಿರ್ಕಿಲ್ಲ, ಯಾರಾದರೂ ಬಂದು ತಪ್ಪ ಅಂತಂದ್ರು ಆ ತಪ್ಪ ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡ್ಲಿ ನಗ್ತಾನು ಮಾಡ್ತಿದ್ ನಗ್ತಾ ನಗ್ತಾನೆ ಅವ್ರಿಗೆ ಆಶೀರ್ವಾದ ಮಾಡ್ತಿರು, ಯಾರಾದರೂ ಕಷ್ಟ ಕೊಟ್ರು ನಗ್ತಾ ನಗ್ತಾ ಆಶೀರ್ವಾದ ಮಾಡ್ತಿರು, ಯಾರಾದರೂ ನಗುಮುಖದಿಂದ ಇದು ಮಾಡಿದ್ರು ಆಶೀರ್ವಾದ ಮಾಡ್ತಿದ್ರು ಸಿದ್ಧಾರೂಢಪ್ಪನವರು. ಸಾಕ್ಷಾತ್ ಸಿದ್ಧಾರೂಢಪ್ಪನವ್ರಿಗೆ ಕಾಶಿ ವಿಶ್ವನಾಥ ಬಂದು ಎಲ್ಲಿ ತೆಗ್ದಾನ, ಅನ್ನಪೂರ್ಣೇಶ್ವರಿ ಬಂದ ಕೈ ತೊಳ್ದಾನ. ಹಂಗ ಸಿದ್ಧಾರೂಢಪ್ಪನವ್ರಿಗೆ ಸಿದ್ಧಾರೂಢಪ್ಪನವ್ರು ಸೇವೆ ಮಾಡಕ್ ಸಾಕ್ಷಾತ್ ದೇವಾನು ದೇವತೆಗಳನ್ನೇ ಬರ್ತಿದ್ರಂತ, ಅಂತ ಮಹಾನ್ ಪುರುಷರು ಅವರು, ಅಂತ ಮಹಾನ್ ಪುರುಷರ ಆಶೀರ್ವಾದ ಭೂಮಿ ಮೇಲಿರ್ತಕ್ಕಂಥ ಸಕಲ ಜೀವಿ ರಾಶಿಗಳ ಮೇಲೆ ಏರಲಿ ಅಂತ ಹೇಳ್ತಾ ಈ ಒಂದು ನಾಲ್ಕು ನುಡಿಯನ್ನ ನನ್ನ ಅಲ್ಪ ಮತ್ತಿಗೆ ತಕ್ಕಷ್ಟು ಸಿದ್ಧಾರೂಢಪ್ಪನೇ ನಾನು ಬಾಯಿಲಿ ನುಡಿಸಿದ್ದಾರೆ, ಎಲ್ಲಾದರೂ ಕ್ಷಮೆ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ನಾಲ್ಕು ನುಡಿಯನ್ನು ಸಿದ್ಧಾರೂಢರ ಪಾದಗಳಿಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ, ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ.